ಅಡರಕಟ್ಟಿ ಹರದಗಟ್ಟಿ ಮಂಜಲಾಪುರ ಕೊಂಡಿಕೊಪ್ಪ ಗ್ರಾಮದ ರೈತರು ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ರೋಸಿ ಹೋಗಿ ಪಟ್ಟಣದ ಎಸ್ಕಾಂ ಕಚೇರಿ ಎದುರು ಕಳೆದ ಬುಧವಾರ ದಿಢೀರ ಪ್ರತಿಭಟನೆ ನಡೆಸಿದರು. ವಿದ್ಯುತ್ ಪೂರೈಕೆ ವ್ಯವಸ್ಥೆಯನ್ನು 2 ದಿನಗಳಲ್ಲಿ ಸರಿಪಡಿಸುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದ ರೈತರು ಮಂಗಳವಾರವರೆಗೂ ಈ ವಿದ್ಯುತ್ ವ್ಯವಸ್ಥೆ ಸರಿ ಹೋಗದಿರುವುದರಿಂದ ಎಸ್ಕಾಂ ಕಚೇರಿಗೆ ಧಾವಿಸಿದ 100 ರೈತರು ಪ್ರತಿಭಟನೆ ನಡೆಸಿ ಇಲಾಖೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಹರದಗಟ್ಟಿ ಗ್ರಾಮದ ರೈತ ದೇವಪ್ಪ ಮಾಳ್ಗಿಮಣಿ ರೈತರು ವಿಷ ತೆಗೆದುಕೊಂಡು ಸಾಯುವುದು ಸರಿ ಎಂದು ಕೂಗುತ್ತಾ ವಿಷದ ಬಾಟಲಿ ಕೈಯಲ್ಲಿ ಹಿಡಿದುಕೊಂಡು ಕುಡಿಯಲು ಯತ್ನಿಸಿದಾಗ ಅಲ್ಲಿಯ ಇದ್ದ ಪೊಲೀಸ್ ಇಲಾಖೆ ಅಧಿಕಾರಿಗಳು ತಡೆದ ಘಟನೆ ನಡೆಯಿತು. ಮಳೆಯೂ ಆಗಿಲ್ಲ, 100 ಎಕರೆಯ ಬೆಳೆಗಳು ತೇವಾಂಶದ ಕೊರತೆಯಿಂದ ಒಣಗುತ್ತಿವೆ. 1000 ಖರ್ಚು ಮಾಡಿ ಬೆಳೆದ ಬೆಳೆ ಉಳಿಸಿಕೊಳ್ಳಲು ಬೋರ್ವೆಲ್ ಮೊರೆ ಹೋದರೆ ದಿನಕ್ಕೆ 7 ತ್ರಿಪೇಸ್ ವಿದ್ಯುತ್ ಸರಬರಾಜು ಮಾಡುತ್ತಿದ್ದ ಎಸ್ಕಾಂನವರು ಮತ್ತೆ ವಿದ್ಯುತ್ ಪೂರೈಕೆಯನ್ನು ನಿಲ್ಲಿಸುತ್ತಿದ್ದು ಪ್ರತಿಭಟನೆ ಮಾಡಿದ ವೇಳೆಯಲ್ಲಿ ವಿದ್ಯುತ್ ಪೂರೈಸುವುದಾಗಿ ಭರವಸೆ ನೀಡಿದ್ದು ಇದೊಂದು ರೈತರ ಕಣ್ಣೊರೆಸುವ ತಂತ್ರವಾಗಿದೆ ಎಂದು ಎಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತರು ಹರಿಹಾಯ್ದರು. ಈ ವೇಳೆ ಎಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಗುರುರಾಜ್ ಸಿ ಅವರು ಬುಧವಾರದಿಂದ ಮುಂಜಾನೆ 9 ರಾತ್ರಿ 2 ರಾತ್ರಿ 10-12 ವಿದ್ಯುತ್ ಪೂರೈಕೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಆದರೆ ಬುಧವಾರ ವಿದ್ಯುತ್ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ರೈತರು ಮುಂದಿನ ಹೋರಾಟ ತೀರ್ವ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂದು ಎಚ್ಚರಿಸಿದರು. ಶಿವಲಿಂಗಯ್ಯ ಹೊತಗಿಮಠ, 9 ಲೈವ್ ನ್ಯೂಸ್, ಲಕ್ಷ್ಮೇಶ್ವರ.